ಇಲ್ಲ ಅಧ್ಯಕ್ಷರೇ, ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಸ್ವಲ್ಪ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು. ಇರ್ಬೋದು ಹಾಸನ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಬಹಳ ಮೇಜರ್ ಸಮಸ್ಯೆ. ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ. ಏನಾಗಿದೆ, ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದ್ದೀವಿ. 50% ಮೇಲೆ ನೀರು ಹೋಗ್ತಾ ಇಲ್ಲ. ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದ್ದೀನಿ. ಈಗ ನಾವು ಎತ್ತಿನೊಳೆ ಎಕ್ಸಾಂಪಲ್ ಎತ್ತಿನೊಳೆ ಮಾಡ್ತಾ ಇದ್ದೀವಿ. ಎತ್ತಿನೊಳೆ 25,000 ಕೋಟಿ ಈಗಾಗಲೇ ಖರ್ಚಾಗಿದೆ. ನನಗೆ ಭಯ ಆಗ್ತಾ ಇದೆ, ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ. ತುಮಕೂರು ನೀರು ಬಿಟ್ಟೋ ಸ್ಟೇಜಲ್ಲಿ ಇಲ್ಲ. ಈಗೇನಾದ್ರು ನಾವೇನಾದ್ರು ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟು ಒಂದು 2 ತಿಂಗಳು ಮಾತ್ರ ನೀರು ತೆಗಿಯಕ್ಕೆ ಅವಕಾಶ. ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇನೆ ಕ್ಯಾನಲ್ಗಳಿಗೆಲ್ಲ ಬೋರ್ಗಳನ್ನ ಹಾಕ್ಬಿಡ್ತಾರೆ, ಸೈಫನ್ ಮಾಡ್ತಾರೆ, ನೀರು ಮೋಟರ್ಗಳು ಹಾಕ್ಬಿಡ್ತಾರೆ, ತೆಗೆದು ಬಿಡ್ತಾರೆ. ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ, ಅದು ಆ ಪ್ರಾಜೆಕ್ಟ್ ಆಗಿದೆ. ಹೆಚ್ಚು ಕಮ್ಮಿ 90% ನೀರೆಲ್ಲ ಕಂಪ್ಲೀಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರೆ ಆಫೀಸರ್ ಏನು ಮಾಡೋಕ್ಕಾಗಲ್ಲ. ನಾವು ಲೋಕಲ್ ಲೀಡರ್ಸು ಪಾಲಿಟಿಷಿಯನ್ಸು ನಾವು ಒಂದು ತೀರ್ಮಾನ ಮಾಡಬೇಕು. ಚಾನಲ್ ಮಾಡೋದು ಏನಕ್ಕೋಸ್ಕರ? ನೀರು ಕೆಳಗಡೆವರೆಗೂ ಟೈಲ್ ಎಂಡ್ವರೆಗೂ ನೀರು ಹರಿಬೇಕು. ಅದಕ್ಕೆ ನಾವು ನಮ್ಮ ಶಾಸಕರುಗಳು ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು. ತಾವು ಹೇಳೋದಾದರೆ ತಾವೆಲ್ಲ ಒಪ್ಪೋದಾದರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್. ನಾನು ಇದನ್ನು ಎಕ್ಸಾಮಿನ್ ಮಾಡಿದ್ದೀನಿ, ಯಾವ ರೀತಿ ನಿಯಂತ್ರಣ ಮಾಡಬೇಕು, ಏನು ಮಾಡಬೇಕು ಅಂತ. ಆ ನೀರು ಟೈಲ್ ಎಂಡ್ ಅಲ್ಲ, 50% ನೀರು ಹೋಗಲಿಲ್ಲ ಅಂತಂದರೆ ನಾವು ಪ್ರಾಜೆಕ್ಟ್ ಮಾಡಿ ಏನು ಸುಖ? ಆಮೇಲೆ ನೀರನ್ನ ಲಿಫ್ಟ್ ಮಾಡ್ತಾ ಇದ್ದೀವಿ. ನಾವು ಲಿಫ್ಟ್ ಮಾಡಿಬಿಟ್ಟು ಯಾವುದೋ ತುಂಬುವಂಥ ಯೋಜನೆಗೆ ನಾವು ಕಳಿಸ್ತಾ ಇದ್ವಿ. ಅವ್ರು ನಾವು ಲಿಫ್ಟ್ ಮಾಡಿ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡಿಕೊಂಡು 10-10 ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ರೈತಿಗೆ ಏನು ಅನುಕೂಲ ಆಗ್ತದೆ? ಸೊ ಅದಕ್ಕೆ ನಿಮ್ಮ ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ನೀವೇನು ಸಲಹೆ ಕೊಟ್ಟಿದ್ದೀರೋ ಅದನ್ನು ಕೂಡ ದಾಖಲಾಗಿ ಇಟ್ಕೊಂಡಿರ್ತೀನಿ. ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ, ಐ ವಿಲ್ ಆಲ್ಸೋ ಲುಕ್ ಅಟ್ ಇಟ್. ಬಟ್ ಒಂದು ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ. ಇನ್ನೊಂದು ವಾರದ ಈ ವಾರದಲ್ಲೇ ನಾನು ಒಂದು ಬಿಲ್ ರೆಡಿ ಮಾಡಿದ್ದೀನಿ, ಆ ಬಿಲ್ ತರ್ತೀನಿ. ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಖಂಡಿತ ಕಳೆಯೋಣ. ನೀವೆಲ್ಲ ನೀವು ಸಹಕಾರ ಕೊಟ್ಟರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ. ಆಗ ಏನಾಗ್ತದೆ, ಯಾರು ಚಾನಲ್ ಒಳಗಡೆ ಮೋಟರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ. ಒಂದು ಕಡೆ 1/4 TMC, ಒಂದು ತಾಲೂಕಿಗೆ 1/4 TMC, ಕೊನೆ ಟೈಲೆಂಡ್ ಹೋಗೋದೇ ಇಲ್ಲ. ಇಲ್ಲಿ KRSL ಮಳವಳ್ಳಿಗೆ ಹೋಗೋದೇ ಇಲ್ಲ ನೀರು. ತಿರ್ಗಾ ಇನ್ನೊಂದು ಕಡೆ ಹೋಗೋದೇ ಇಲ್ಲ. ಗದಗ್ ನಾನು ಹೋಗಿ ನೋಡಿದ್ದೀನಿ, ಗದಗ್ ಇನ್ನ ನೀರೇ ನೋಡಿಲ್ಲ ಅವರು. ಚಾನಲ್ ಮಾಡಿ 20 ವರ್ಷ ಆಗಿದೆ ಗದಗ ಜಿಲ್ಲೆಯಲ್ಲಿ. ಸೊ ಹಂಗೆಲ್ಲ ಆಗೋಂಥ ಪರಿಸ್ಥಿತಿ ಬೇಡ. ಪ್ಲೀಸ್ CC ಪಾಟೀಲ, ನಿಮ್ಮ ಮೇಲೆ ಬಂದೆ ನಾನು ಒಂದಿನ 15 ವರ್ಷದಿಂದ.